नमामि शंकर सदाशिव समारंभम शंकराचार्य मध्यमाम अस्मदाचार्य पर्यंतम वंदे गुरु परंपराम श्रुति स्मृति पुराणानाम आलयम करुणालयम नमामि भगवत्पादम शंकरम लोकशंकरम नाडिन समस्त वीक्षक बंधुगळ पादारविंदगळिगे नन्न शिरसाष्टांग नमस्कारगळु एल्लरिगू शुभोदय मातृदेवो भव ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 26ನೇ ತಾರೀಕು ಅಕ್ಟೋಬರ್ 2022 ಬುಧವಾರ ಶ್ರೀ ಶುಭಕೃತ್ ನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದ್ ಋತು ಕಾರ್ತೀಕ ಮಾಸೆ ಶುಕ್ಲಪಕ್ಷದ ಪ್ರಥಮೀ ತಿಥಿ ಸ್ವಾತಿ ನಕ್ಷತ್ರ ವಿಶೇಷವಾದಂಥ ಪ್ರೀತಿಯೋಗ ಭವಕರಣ ಹಾಗೂ ಬಲಿಪಾಡ್ಯಮಿ ಗೋವರ್ಧನ ಗಿರಿಪೂಜೆ ದೀಪಾವಳಿ ಹಬ್ಬ ಅನ್ನತಕ್ಕಂಥದ್ದು ಮಾಡುವವರು ಮಾಡಬಹುದು ಅಂತ ನಾನು ಹೇಳಿದ್ದೆ. ಇವತ್ತು ಸಣ್ಣದಾಗಿ ಒಂದು ದೀಪ ಹಚ್ಚೋದು, ಅದರಲ್ಲೂ ಬಲೀಂದ್ರನ ಕಥೆ ಉಂಟು ಇದರ ಹಿಂದ್ಗಡೆ. ಬಲಿ ಅಂತ ಹೇಳಿದ್ರೆ ನಮ್ಮನ್ನ ಬಲಿ ಹಾಕ್ಲಿಕ್ಕೆ ಒಂದು ಕರ್ತು ಸೃಷ್ಟಿಯಾಗಿರ್ತಾನೆ. ನಮ್ಮ ಕರ್ಮಕ್ಕೆ ಅಧಿಸಾರವಾಗಿ ನಮ್ಮ ಒಂದು ಅಹಂಕಾರ ಇರಬಹುದು, ನಿರಹಂಕಾರ ಇರಬಹುದು, ಇಲ್ಲ ದುರಹಂಕಾರ ಇರಬಹುದು, ನಾನೇ ನನ್ನಿಂದ ನನ್ನದು ಅನ್ನತಕ್ಕಂಥದ್ದು. ನೋಡಿ, ಇವತ್ತು ಬಲಿಚಕ್ರವರ್ತಿಯನ್ನ ಆ ಪಾತಾಳಕ್ಕೆ ತುಳಿದಿರ್ತಕ್ಕಂಥದ್ದಷ್ಟೇ ಅಲ್ಲ, ವರವು ಕೊಟ್ಟಿರ್ತಕ್ಕಂಥದ್ದು. ವರ್ಷಕ್ಕೊಮ್ಮೆ ಬಂದು ನನ್ನವರನ್ನ ನಾನು ನೋಡ್ಕೊಂಡು ಹೋಗ್ಬೇಕು ಆ ಸುತಳ ಲೋಕಕ್ಕೆ. ಅತಳ ಸುತಳ ಪಾತಾಳ ತಳ ತಳ ಮಹಾತಳ ಅನ್ನತಕ್ಕಂಥದ್ದು ನಾವೇನು 14 ಲೋಕಗಳು ಮೇಲಿನ ಲೋಕ ಮಾತಾಡಿದ್ರೆ ಕೆಳಗಡೆ 7 ಲೋಕ ಇದೆ ಅನ್ನತಕ್ಕಂಥ ಒಂದು ಮಾತು. ಆ ಭಾವಕ್ಕೆ ಅನುಸಾರವಾಗಿ ವಾಮನವತಾರವಾಗಿ ಹುಟ್ಟಿ ಆ ಬಲಿಚಕ್ರವರ್ತಿ ಯಾರಾದರೂ ಸರಿಯೇ, ಯಾರ ಮಗನಾದರೂ ಸರಿಯೇ, ಯಾರ ಮೊಮ್ಮಗನಾದರೂ ಸರಿಯೇ, ತಪ್ಪಿಗೆ ದಂಡ ತೆರಲೇಬೇಕು ಅನ್ನತಕ್ಕಂಥ ಒಂದು ಮಾತು. ನಿಯಮಬದ್ಧ ಶಾಸನ ಅದು, ಶಿವಶಾಸನ, ವಿಷ್ಣು ಶಾಸನ, ಬ್ರಹ್ಮಶಾಸನ ಅಷ್ಟೇ. ಪ್ರಹ್ಲಾದರ ಮೊಮ್ಮಗ ಆದರೆ ನೋಡಿ ಎಷ್ಟು ವಿಶೇಷವಾಗಿ ಅಂದರೆ, ಪ್ರಹ್ಲಾದರ ಮಗ ಬಂದು ವೀರೋಚನ, ಆತನ ಧರ್ಮಪತ್ನಿ ದೇವಾಂಬ, ಅವರಿಬ್ಬರ ಮಗನಾಗಿ ಹುಟ್ಟಿದಂಥವನೇ ಬಲೀಂದ್ರ ಚಕ್ರವರ್ತಿ. ಮಹಾವಿಷ್ಣು ಭಕ್ತ, ತಾತನ ಮೇಲೆ ತುಂಬ ಪ್ರೀತಿ. ಆತನ ಧರ್ಮಪತ್ನಿ ಬಂದು ವಿಶೇಷವಾಗಿ ವಿಂಧ್ಯಾವಳಿ. ಬಲಿಚಕ್ರವರ್ತಿಯ ಮಗನೇ ಬಾಣಾಸುರ. ಆ ಜನ್ಮದಲ್ಲಿ ಆ ಒಂದು ನನ್ನ ಪರಿವಾರದವರಿಗೆ ತೊಂದರೆ ಕೊಡಬಾರದು ಅಂತ ಪ್ರಹ್ಲಾದರ ಮಾತು ತಗೊಂಡಿರ್ತಾರೆ. ಬಲೀಂದ್ರರಿಗೆ ಜನ್ಮದ ಅದೊಂದು DNA, ಅಲ್ಲೊಂದು ಹಿರಣ್ಯ ಕಶುಪುವಿನ ಒಂದು DNAನೂ ಇದೆ, ಪ್ರಹ್ಲಾದರ DNAನೂ ಇದೆ. ಗೆಲ್ಲಬೇಕು. ಶುಕ್ರಾಚಾರ್ಯರಿಂದ ಪ್ರಭಾವಿತನಾಗಿ ದೇವಲೋಕ ಯಾವ್ದ್ಯಾವುದೋ ಲೋಕ ಗೆದ್ಕೊಂಡು ಬಂದು ತನ್ನವರನ್ನು ನಿಯಮಿಸಿಬಿಟ್ಟು ಬರ್ತಾನೆ. ಬಂದ ಮೇಲೆ ನೋಡಿ, ಗೆಲ್ಲೋದು ಈಸಿ, ಒಂದು ಜಾಗ ತಗೊಳ್ಳೋದು ಈಸಿ, ಒಂದು ವ್ಯವಹಾರ ಮಾಡೋದು ಈಸಿ, ಒಂದು ಸಾಮ್ರಾಜ್ಯ ಕಟ್ಟೋದು ಈಸಿ ಅಂತ ಮಾತಾಡ್ತಾರೆ, ತುಂಬ ಕಷ್ಟವೇ. ಬಟ್ ಅದನ್ನು ಪಾಲನೆ ಮಾಡುವುದು, ರಕ್ಷಿಸುವುದು ಇದ್ದಿದ್ದೂ ಕಷ್ಟ. ಶುಕ್ರಾಚಾರ್ಯರು ಹೇಳ್ತಾರೆ, ಇವತ್ತೇನೋ ನಿನ್ನ ಬಲ ಇದೆ ಬಲ್ಲಿ, ಸೋಲಿಸಿ ಅಲ್ಲಿ ಇಂದ್ರ ಪದವಿ ಪಡೆದಿದ್ದಿ, ನಿಂತಿದ್ದಿ, ಎಲ್ಲ ಓಕೆ. ಆದರೆ ಮುಂದೊಂದು ದಿನ ದೇವತೆಗಳು ಬಲ ಪಡ್ಕೊಂಡು ಬಂದು ನಿನ್ನ ಬಡಿಯೋಲ್ಲ ಅಂತ ಏನು ಗ್ಯಾರಂಟಿ? ಏನು ಮಾಡೋದು ಗುರುಗಳೇ ಅಂತ ಕೇಳಿದಾಗ, ನೋಡಪ್ಪ ಒಂದು ಕೆಲಸ ಮಾಡು, 100 ಅಶ್ವಮೇಧ ಯಾಗವನ್ನು ಮಾಡು ಅಂತ ಹೇಳ್ತಾರೆ. ಸರಿ, ಗುರುಗಳಾಜ್ಞೆ ತಗೋ. ಮಾಡ್ತಾ ಮಾಡ್ತಾ 99 ಅಶ್ವಮೇಧ ಯಾಗ ಆಗುತ್ತೆ, ದೇವತೆಗಳಿಗೆಲ್ಲ ಭಯ ಬಂದ್ಬಿಡುತ್ತೆ, ಅದರಲ್ಲೂ ಮುಖ್ಯವಾಗಿ ಇಂದ್ರನಿಗೆ. ನನ್ನ ಸ್ಥಾನ ಸಂಚಕಾರ, ಇನ್ನು ಪರಿಪೂರ್ಣನಾಗಿ ಆತ ಇಂದ್ರ ಪದವಿಯಲ್ಲಿ ಆತನೇ ಕುತ್ಕೋಬಿಡ್ತಾನೆ ಅಂತ ಹೇಳಿ ಅಷ್ಟದಿಕ್ಪಾಲಕರನ್ನು ಕರೆದು ಮಳೆ ಬೆಳೆ ಎಲ್ಲದಕ್ಕೂ ಎಡಬಟ್ಟೆ. ಅಲ್ಲೊಂದು ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ, ಸಿಕ್ಕಾಬಟ್ಟೆ. ಎಲ್ಲಿ ಮಳೆ ಬರಬೇಕು ಅಲ್ಲಿ ಮಳೆ ಬರ್ತಿಲ್ಲ, ಎಲ್ಲಿ ಬರಬಾರದು ವಿಪರೀತ ಮಳೆ. ಈ ರೀತಿ ಉಲ್ಟಾ ಪಲ್ಟಾ ಆಗಲಿಕ್ಕೆ ಶುರುವಾದಾಗ ಗಾಬರಿ ಆಗ್ತಾನೆ ಬಲೀಂದ್ರ ಚಕ್ರವರ್ತಿ. ಆತ ಕುಳಿತುಕೊಂಡು ತನ್ನ ದೇವಗುರುವಾಗಿರ್ತಕ್ಕಂಥ, ಅಸುರ ಗುರುವಾಗಿರ್ತಕ್ಕಂಥ ಶುಕ್ರಾಚಾರ್ಯರನ್ನು ಕೇಳಿದಾಗ, ನೋಡಪ್ಪ ಇದು ನಡೀತಿದೆ, ಇದೆಲ್ಲ ವಿಷ್ಣು ಮಾಯ. ಅಜ್ಜ ಕೂಡ ಅಲ್ಲೇ ಇರ್ತಾನೆ, ಏನೋ ವಿಷ್ಣುವಿಗಷ್ಟು ಬಲವಾ ಅನ್ನೋ ಒಂದು ಮಾತು ಬಾಯಿಜಾರಿ ಬಂದು ಬಿಡುತ್ತದೆ ಅಹಂಕಾರದಿಂದ. ನಾವ್ಯಾಕೆ ವಿಷ್ಣುವಿಗೆ ಎದುರಬೇಕು, ನಾವೆಲ್ಲ ಕರೆಕ್ಟ್ ಆಗಿದ್ದಾಗ ಅಂತ. ಏನೋ ಮಾತಾಡ್ತೀಯಾ,
ವಿಷ್ಣುವಿನ ಅಂಶದಿಂದಲೇ ನಾವು ಬದುಕಿರೋದು, ರಕ್ಷಿಸಲ್ಪಟ್ಟಿರತಕ್ಕಂಥದ್ದು. ನೀನಾಡಿದ ಈ ಮಾತು ನೀನು ರಾಜ್ಯಭ್ರಷ್ಟನಾಗಿ ಎಲ್ಲ ಕಳ್ಕೊಬಿಡ್ತೀಯ ಅಂತ ಶಾಪ ಇಟ್ಟುಬಿಡ್ತಾರೆ. ಯೋಗಿಗಳಿಂದ ಬಂದ ಮಾತು, ಮಹರ್ಷಿಗಳಿಂದ ಬಂದ ಮಾತು, ದೇವರ್ಷಿಗಳಿಂದ ಬಂದ ಮಾತು, ಆಚಾರ್ಯರಿಂದ ಬಂದ ಮಾತು ಅಲ್ಲಿ ನಡೆಯುತ್ತೆ. ಸದಾ ಭಗವಂತನ ಧ್ಯಾನದಲ್ಲಿರುವ, ಸದಾ ಭಗವಂತನ ತಪಸ್ಸಿನಲ್ಲಿರುವ, ಭಗವಂತನೇ ಎಲ್ಲ ಎಂದು ನಂಬಿರುವ ಒಬ್ಬ ಆಚಾರ್ಯ, ಮಹರ್ಷಿ, ದೇವರ್ಷಿ, ರಾಜರ್ಷಿ, ಬ್ರಹ್ಮರ್ಷಿ ಮಾತು ನಡೆಯುತ್ತೆ ನೋಡಿ. ಅದೇ ರೀತಿಯಲ್ಲೇ ದೇವತೆಗಳೆಲ್ಲ ಹೋಗಿ ಅದಿತಿ ಹತ್ರ ಪ್ರಾರ್ಥನೆ ಮಾಡಿದ ಮೇಲೆ ಆ ಕಶ್ಯಪ ಬ್ರಹ್ಮ ಅದಿತಿಯ ಮಗುವಾಗಿ ವಿಷ್ಣು ಹುಟ್ಟುತ್ತಾರೆ. ಅದುವೇ ವಾಮನವತಾರ. ಬಂದು ಮೂರೆಜ್ಜೆ ಕೇಳಿ, ಹೇ ಮೂರೆಜ್ಜೆನಾ, ಈ ಮೂರೆಜ್ಜೆಯಲ್ಲಿ ಏನು ಮಾಡ್ತೀಯ ತ ಮಗು, ನೀನು ಕೇಳಿದ ಕೊಡ್ತೀನಿ ಅಂತ ಹೇಳಿಬಿಟ್ಟು, ನನಗೇನು ಬೇಡ, ಒಬ್ಬ ಸಾಮಾನ್ಯ ವಟು ನಾನು, ನನಗೆ ಯಜ್ಞಯಾಗ ಮಾಡಲು ನನ್ನದೇ ಆದಂಥ ಒಂದು ಜಾಗ ಬೇಕು ನೋಡಿ. ಒಂದು ಯಜ್ಞ ಕುಂಡವನ್ನು ನೀವು ಗಮನಿಸಿ ನೋಡಿ, ಮೂರಡಿಗೆ ಮೂರಡಿ ಇರುತ್ತೆ ಆ ಯಜ್ಞ ಕುಂಡಕ್ಕೆ ಕೇಳೋದು ನೆನಪಿಟ್ಕೊಳ್ಳಿ. ಎಷ್ಟೋ ಜನಕ್ಕೆ ಅದರ ಅರ್ಥವೇ ಗೊತ್ತಿಲ್ಲ. ಮೂರು ಮೂರಲ್ಲಿ ಒಂಬತ್ತು, ಒಂಬತ್ತರ ಸಂಖ್ಯೆಯ ಮಹಾದುರ್ಗಾ ಶಕ್ತಿ ಸಂಖ್ಯೆ ಅನ್ನತಕ್ಕಂಥದ್ದು ಅಷ್ಟೇ ತಾನೇ. ಈ ಸಾವಿರಾರು ಗೋವುಗಳು ನನಗೇನಕ್ಕಪ್ಪ, ಸಾವಿರಾರು ಎಕರೆ ನನಗೇನಕ್ಕಪ್ಪ, ಒಬ್ಬ ವಟುವಿಗೆ, ಸನ್ಯಾಸಿಗೆ, ಒಬ್ಬ ಆಚಾರ್ಯನಿಗೆ ಇದೆಲ್ಲ ತಗೊಂಡು ಏನು ಮಾಡೋದು. ನನಗೆ ನಿತ್ಯ ಮಾಡುತ್ತಿರುವ ಅಗ್ನಿಹೋತ್ರಕ್ಕೆ ಒಂದು ಮೂರೆಜ್ಜೆಯಷ್ಟು ಅಷ್ಟೇ ಸಾಕು ಅಂದರೆ ತಗೋ ಅಂತ ಹೇಳಿಬಿಡ್ತಾನೆ. ಒಂದು ಹೆಜ್ಜೆ ಇಡೀ ಭೂಮಂಡಲ, ಇನ್ನೊಂದು ಹೆಜ್ಜೆ ತಗೋ ಇಡೀ ಆಕಾಶ ಮಂಡಲ. ಬಲೀಂದ್ರರಿಗೆ ಗೊತ್ತು ವಿಷ್ಣುವೇ ಬಂದಿರೋದು. ಶುಕ್ರಾಚಾರ್ಯರು ಬಂದು ಹೇಳ್ತಾರೆ, ಬೇಡ ಕಣೋ ಅದು ವಿಷ್ಣು ಮಾಯೆ ಅಂತ. ವಿಷ್ಣುವೇ ಬಂದಿದ್ದಾರೆ, ಅಜ್ಜನಿಂದ ಬೈಗುಳ ಸಿಕ್ಕಿತ್ತಲ್ಲ, ಗೊತ್ತಾಯ್ತಲ್ಲ ಸತ್ಯ ಯಾವುದು ಅಂತ. ಸತ್ಯವೇ ವಿಷ್ಣು ಅಂತ, ನಡೆಸ್ತಿರೋ ಸ್ಥಿತಿಯೇ ವಿಷ್ಣು ಅಂತ, ಇನ್ನೇನಿದೆ ಮಾತನಾಡು. ವಿಷ್ಣುವೇ ಬಂದು ಕೇಳುತ್ತಿದ್ದಾರೆ ಅಂದರೆ ನಾನು ಕೊಡಲ್ಲ ಅಂದರೆ ಈ ಜನ್ಮ ಪಾವನವಲ್ಲ, ಎಲ್ಲ ಕೊಟ್ಟು ಬಿಡ್ತಾನೆ. ನಿರ್ಧಾರವಾಯಿತು. ಮೂರನೇ ಹೆಜ್ಜೆ ಎಲ್ಲಿಡ್ಲಪ್ಪ, ಎಲ್ಲಿದಪ್ಪ ಅಂದರೆ ನನ್ನ ತಲೆ ಮೇಲೆ ಇಟ್ಬಿಡಿ ಅಂತ ತುಳಿದಿರತಕ್ಕಂಥದ್ದು, ಆ ಅಹಮ್ಮನ್ನು ತುಳಿದಿರತಕ್ಕಂಥದ್ದು ನೆನಪಿಟ್ಕೊಳ್ಳಿ. ದೇವತೆಗಳನ್ನು ಗೆದ್ದು ಬಿಟ್ಟೆ, ನಾನು ಪ್ರಹ್ಲಾದನ ಮೊಮ್ಮಗ, ನಾನು ವೀರೋಚನ ಮೊಮ್ಮಗ, ಹಿರಣ್ಯಕಶಿಪುವಿನ ಮರಿಮೊಮ್ಮಗ, ನಾನದು ನಾನಿದು, ನಾವು ಹಾಗೆ ಒಂಚೂರು ಬಂದಿದ್ದೆ, ಒಂಚೂರು ಲೆಕ್ಕಾಚಾರ, ಒಂಚೂರು ದುಡ್ಡು ಬಂದಿದ್ದೆ, ಬರಲಿಲ್ಲ ಅಂದರೆ ಎಷ್ಟು ಲೆಕ್ಕಾಚಾರಗಳಿಗೆ ಇಳಿಯುತ್ತೇವೆಯೋ ಅಷ್ಟೂ ಭಗವಂತನಿಗೆ ಗೊತ್ತು, ಅಷ್ಟೂ ಗೊತ್ತು. ಅವನು ಇಲ್ಲಿಯೇ ದಂಡಿಸುತ್ತಾನೆ. ಮೇಲೆ ಎಲ್ಲೋ ಇಲ್ಲ ತುಳಿಯೋದು, ಮೇಲೆ ಎಲ್ಲೋ ಎತ್ಕೊಂಡು ಹೋಗೋದು ಇಲ್ಲ. ನಾವು ಯಾರೂ ನೋಡಿ ಬಂದು ಹೇಳಿದವರೇ ಇಲ್ಲ, ಎಲ್ಲವನ್ನೂ ಇಲ್ಲೇ ಅನುಭವಿಸಬೇಕು. ಆ ಬಲಿ ಹಾಕಿಬಿಟ್ಟ ಅನ್ನೋದದೇ, ಅರೇ ನೋಡಿಕೊಂಡು ಬಡ್ದಿದ್ದಾನೋ, ಅವನ ಅಹಮ್ಮನ್ನು ಬಡ್ದಿದ್ದಾನೆ, ಅವನ ಲೆಕ್ಕಾಚಾರವನ್ನು ಬಡ್ದಿದ್ದಾನೆ ಅನ್ನತಕ್ಕಂಥ ಒಂದು ಭಾವಾರ್ಥವೇ. ಇದರಿಂದ ನಾವು ತಿಳ್ಕೋಬೇಕಾಗಿರೋದು ಏನು ಗೊತ್ತ, ಯಾರಪ್ಪನ ಮಗನಾದರೇನು, ಯಾರಾದರೇನು, ಯಾರನ್ನು ಕರ್ಮ ಸಿದ್ಧ ಅಂತ ಬಿಡುವುದಿಲ್ಲ, ನೆನ್ಪಿಟ್ಕೊಳ್ಳಿ. ನನಗೆ ಗೊತ್ತು. ಅದಕ್ಕೆ ಹೇಳುದು ಪ್ರತಿ ನಿತ್ಯ ಸದಾ ಭಗವಂತನ ಹತ್ರ ಕುಳಿತು ಒಂದು 10 ನಿಮಿಷ ಧ್ಯಾನ. ಈ ಆಲೋಚನ, ಈ ಸುಲೋಚನ, ಲೋಚನ ಎಲ್ಲ ನೀನೇಪ್ಪ. ಆದಷ್ಟು ನೆನ್ನೆಗಿಂತ ಇವತ್ತೊಂಚೂರು ಕಡಿಮೆ ತಪ್ಪು ಮಾಡುವ ಹಾಗೆ ನಮಗೆ ದಾರಿ ತೋರಿಸು. ತಪ್ಪು ಚಿಂತನೆ, ತಪ್ಪು ಆಲೋಚನೆ, ತಪ್ಪು ಲೆಕ್ಕಾಚಾರ, ನಮ್ಮದೆಲ್ಲವೂ ತಪ್ಪು ಲೆಕ್ಕಾಚಾರವೇ. ನೆನಪಿಟ್ಟುಕೊಳ್ಳಿ, ಅವನು ನೆನೆಸಿದರೆ ಲೈಕ್ ದಿಸ್. ಇವತ್ತು ನೋಡಿ ಯು ಕೆಯಲ್ಲಿ ಇದನ್ನು ವರ್ಷ ಭವಿಷ್ಯ ಪುಸ್ತಕ ಆಲ್ರೆಡಿ ಬಿಡುಗಡೆ ಆಗಿದೆ, ಅದರಲ್ಲೂ ಬರೆದಿದ್ದಾನೆ. ಅದನ್ನು ಒಂದು ತಿಂಗಳ ಹಿಂದುಗಡೆ ಸಿದ್ಧತೆ ಮಾಡಿರೋದು. ಹಾಗೆ ಈ ಗ್ರಹಣ ಸಮಸ್ಯೆಗೆ ಬಂದಾಗ ಕೂಡ ಅದರ ವಿಚಾರವಾಗಿ ತಿಳಿಸಿದ್ದಾನೆ. ಬಹುದೊಡ್ಡ ಸ್ತ್ರೀ ಸ್ಥಾನಕ್ಕೊಂದು ಕಂಟಕ ಬಾಧೆ ಎಳೆದಾಟ ನೋಡಿ ಅಲ್ಲಿ ನಡೆದು ಬಿಟ್ಟಿದೆ. ಬರೀ 5ನೇ ವಾರ ಕುಂದಿರಿಸಿರೋದು ಭಗವಂತ. ಏನೋ ಇದು ಅಂತೇಳಿ ಸೂರ್ಯ ಮುಳುಗದ ನಾಡು ಅಸ್ತಂಗತ ಅನ್ನೋ ಒಂದು ಭಾಷೆ ಬಳಸಿದ್ದೆ. ಅವ್ರಿಗೆ ಅಸ್ತಂಗತವೇ ಇಲ್ಲ, ಸೂರ್ಯ ನಾವು ಯಾರು ಗೊತ್ತಾ ಅಂತ ಹೇಳ್ತಿದ್ರು. ಅಲ್ಲೊಬ್ಬ ಭಾರತೀಯ ಮೂಲದ ವ್ಯಕ್ತಿ ಇವತ್ತು ರಾಜ್ಯಪಾಲನ, ದೇಶಪಾಲನ ಅನ್ನತಕ್ಕಂಥದ್ದು ಯಾವ ಲೆಕ್ಕಾಚಾರ? ಯೋಚನೆ ಮಾಡಿ ನೋಡಿ, ಇದು ನಮ್ಮ ಲೆಕ್ಕಾಚಾರ, ನಿಮ್ಮ ಲೆಕ್ಕಾಚಾರ, ಅವರ ಲೆಕ್ಕಾಚಾರ, ಯಾವ ಲೆಕ್ಕಾಚಾರವೂ ಇಲ್ಲ. ಅವನ ಲೆಕ್ಕಾಚಾರ, ನಮಗೆಲ್ಲ ಇಷ್ಟು ಲೆಕ್ಕಾಚಾರ ಇಡಬೇಕಾದ್ರೆ ಅವನ ಲೆಕ್ಕಾಚಾರ ಎಷ್ಟಿರಬೇಕು ಅಂತ ಯಾರಾದರೂ ಯೋಚನೆ ಮಾಡಿದ್ದೀರಾ? ಅದರಿಂದ ತುಂಬ ಲೆಕ್ಕಾಚಾರಗಳು, ತುಂಬ ದುರ್ಬುದ್ಧಿಗಳು, ತುಂಬ ದುರುದ್ದೇಶಗಳು. ಬೇಡ ಮಕ್ಕಳೇ,
ಬಲೀಂದ್ರರಿಂದ ಕಲಿಯಬೇಕಾಗಿರೋದು ಅದೇ. ಪ್ರಹ್ಲಾದರ ವಂಶದಲ್ಲಿ ಯಾರಿಗೂ ತೊಂದರೆ ಕೊಡಬಾರದು. ಆ ಹಿರಣ್ಯಕಶಿಪುವಿನ ಸಾವಿನ ನಂತರ ಕೇಳಿಕೊಳ್ಳೋದು ಪ್ರಹ್ಲಾದರು, ನನ್ನ ವಂಶಸ್ಥರನ್ನ ಬಾಧೆ ಕೊಡಬೇಡಪ್ಪ, ಬಾಧೆ ಕೊಡು, ಆದರೆ ಆ ಥರದೊಂದು ಮೃತ್ಯು ಕೊಡಬೇಡ, ನನ್ನ ಕೇಳ ಆಗೋದಿಲ್ಲ ನೋಡ್ಲಿಕ್ಕೆ ಅಂತ ಪುಟ್ಟ ಮಗು ಕೇಳ್ಕೊಳ್ಳೋದಕ್ಕೆ ವಿಷ್ಣು ಕೊಟ್ಟಿರುವ ಒಂದು ಮಾತು. ಅದಕ್ಕೆ ಬಲೀಂದ್ರರನ್ನ ಹತ್ಯೆ ಆಗೋಲ್ಲ, ಸುತಳ ಲೋಕಕ್ಕೆ ತಳ್ಳಿಬಿಡೋದು. ನಾನಿರ್ತೇನಪ್ಪ ವರ್ಷದಲ್ಲಿ ಒಂದು ದಿನ ನಿನ್ನ ಸುತಳ ಲೋಕಕ್ಕೆ ಕಾವಲಿರ್ತೇನೆ, ನೀನು ಬಂದು ನಿನ್ನವನ್ನ ವಿಚಾರಿಸ್ಕೊಂಡು ಹೋಗು, ನನಗೆ ನನ್ನವರಂದ್ರೆ ಪ್ರೀತಿ ಅಂತ ಕೇಳ್ಕೊಂಡಿರ್ತಾನೆ. ವಿಷ್ಣು ದೇವರೇ ಕಾವಲಿರ್ತಾರೆ ಅಂದ್ರೆ ಯೋಚನೆ ಮಾಡಿ ನೋಡಿ, ಅದು ನಮ್ಮ ಎಲ್ಲ ದುಃಖಕ್ಕೂ ನಮ್ಮನ್ನು ತುಳಿದಿದ್ರು ಕಾವಲು ಭಗವಂತನೇ, ನಮ್ಮನ್ನ ಮೇಲೆ ಕೆಬ್ಬರಿಸಿರೋದು ಭಗವಂತನೇ. ನೆನಪಲ್ಲಿಟ್ಕೊಳ್ಳಿ, ಮಾಡುವ ಕೆಲಸವನ್ನ ಇನ್ನೊಂದಷ್ಟು ಶ್ರದ್ಧಾ ಭಕ್ತಿ. ನನಗಿಂತ ಇನ್ನೊಂಚೂರು, ನನಗಿಂತ ಇನ್ನೊಂಚೂರು ಗೊತ್ತಿಲ್ಲ ನಾಳೆಯ ಬಗ್ಗೆ, ಅಷ್ಟು ಮಾಡ್ಕೊಂಡು ಹೋಗಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಸ್ವಾತಿ ನಕ್ಷತ್ರ, ವಿಶೇಷವಾಗಿ ನಾಳೆ ಬುಧನ ಸಂಗಮ ಕೂಡ, ಗ್ರಹಣ ಬಿಡೋದು ಬಿಟ್ಟಿದೆ. ಎಲ್ಲ ಗ್ರಹಗಳ ಒಂದು ರೀತಿ ಭಾವ. ಮೊದಲಿಗೆ ಮೇಷರಾಶಿ. ಅಲ್ಲೊಂದು ತಳಮಳ ಉಂಟು ಕುಟುಂಬ, ಅಲ್ಲೊಂದು ಗಾಬರಿ, ಏನೋ ಗಾಬರಿಯನ್ನ ಈ ಗ್ರಹಣ ತಂದಿಟ್ಟಿದೆ. ಆದಷ್ಟು ವಿಷ್ಣು ಸಹಸ್ರನಾಮವನ್ನ ಕೇಳತಕ್ಕಂಥದ್ದು ಮಾಡಿ. ಅಟ್ಲೀಸ್ಟ್ ನಾನು ಹೇಳಿದ ಒಂದು 90 ದಿನ 180 ದಿನ ಈ ಯುಗಾದಿ ಬರುವವರೆಗಾದರೂ ಎಚ್ಚರಿಕೆ ಎಂದಿರಿ. ಅಲ್ಲೊಂದು ತಳಮಳ, ಕೌಟುಂಬಿಕ ಕಲ್ಯಾಣ ಮಾತುಕತೆ ವ್ಯವಹಾರ ಪಾಲುದಾರಿಕೆ ಕೋರ್ಟು ಜೈಲು ಇನ್ನೊಂದು ಉಂಟು, ಎಚ್ಚರಿಕೆ. ವೃಷಭ ರಾಶಿ, ಚೆನ್ನಾಗಿದೆ, ತೊಂದರೆ ಏನಿಲ್ಲ, ಅಸಾಧ್ಯವಾದದನ್ನ ಮಾಡುತ್ತೇನೆ ಅನ್ನತಕ್ಕಂಥದ್ದು. ಉಪಜಯ ಸ್ಥಾನದಲ್ಲಿ ಅಷ್ಟು ಗ್ರಹಗಳು ಕುಳಿತಾಗ ಆ ರೀತಿ ಅನಿಸುತ್ತೆ, ಅದರಲ್ಲೂ ಆಲೋಚನಾ ಸ್ಥಾನದಲ್ಲಿ ಕುಜ ಬೇರೆ ಕುಳಿತಿರತಕ್ಕಂಥದ್ದು, ನನಗೆ ಗೊತ್ತು ನುಗ್ಗು ಅನಿಸ್ಬಿಡ್ತಾನೆ. ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿ, ಬಲಿಯಾಗಿಬಿಡ್ತೀರಿ. ಹುಷಾರು, ನಮ್ಮ ಬಲವಲ್ಲ ಇದು, ನಮ್ಮ ನಿರ್ಬಲತ್ವವೂ ಅಲ್ಲ, ನಮ್ಮ ದುರ್ಬಲತ್ವವೂ ಅಲ್ಲ, ಎಚ್ಚರಿಕೆ. ಮಿಥುನ ರಾಶಿ, ಪಂಚಮ ಸ್ಥಾನದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚತುರ್ಗ್ರಹಗಳ ಒಂದು ಸಂಗಮ, ಅಸುರ ಗ್ರಹ ಬೇರೆ ನಿಮ್ಮ ಮನೆಯಲ್ಲಿರೋದ್ರಿಂದ ಇವತ್ತಾದಷ್ಟು ದೇವತಾ ಅರ್ಚನಾ ದೇವತಾ ದರ್ಶನ, ಹೇಗೂ ಗ್ರಹಣ ಬಿಟ್ಟಿದೆ ಹೋಗಿ ಒಂದು ದರ್ಶನ ಮಾಡ್ಕೊಳ್ಳಿ. ಲಕ್ಷ್ಮೀ ದರ್ಶನ, ಬಾಲಾಜಿ ದರ್ಶನ, ಪದ್ಮಾವತಿ ದರ್ಶನ, ಇಲ್ಲ ಸ್ವಾಮಿ ವಿಷ್ಣು ಸಹಸ್ರನಾಮವಾದರೂ ಇವತ್ತೊಂದು ಕೇಳಿ ಒಂದು 5 ಜನ ಸ್ತ್ರೀಯರಿಗೆ ಒಂದು ಸಿಹಿಯೋ ಹಣ್ಣೋ ತಾಂಬೂಲವೋ ಕೊಡ್ತಕ್ಕಂಥದ್ದು ಮಾಡಿ ಸಮಾಧಾನ. ಕರ್ಕಾಟಕ ರಾಶಿ, ಸುಖಕ್ಕೋಸ್ಕರ ಏನೆಲ್ಲ ಮಾಡ್ತೇವೆ ನಾವು, ಇವತ್ತು ಅದೇ ಭಾವ, ಸುಖ ಸುಖ. ನಮಗೇನು ಗೊತ್ತಿರೋ, ಒಂದು ದುಡ್ಡು, ಒಂದು ಕಾರು, ಒಂದು ಹೆಸರು, ಒಂದು ಮನೆ, ಒಂದು ಪದವಿ, ಇದೆಲ್ಲ ಇದ್ಬಿಟ್ರೆ ಇದೇ ಸತ್ಯ. ನಾವಿರುವುದಿಲ್ಲ ಎನ್ನುವುದೇ ನಿತ್ಯ ಸತ್ಯ, ನಾವಿರಲು ಬಂದಿಲ್ಲ ಎನ್ನುವುದೇ ನಿತ್ಯ ಸತ್ಯ. ಯಾವುದನ್ನು ಪಡೆದಿದ್ದೇವೋ ಎಲ್ಲ ಬಿಟ್ಟು ಹೋಗಬೇಕು ಎನ್ನುವುದೇ ಸತ್ಯ. ಅದರ ಕಡೆ ಮನಸ್ಸಿಟ್ಟು ಮುಂದಕ್ಕೆ ಹೋಗ್ತಕ್ಕಂಥದ್ದು ಮಾಡಿ ಚೆನ್ನಾಗಿರ್ತೀರ. ವಿಪರೀತ ಸುಖದ ವಾಂಚನೆಗೆ ಒಳಗಾಗಬೇಡಿ. ಸಿಂಹರಾಶಿ, ಉಪಜಯ ಸ್ಥಾನದಲ್ಲಿ ಚಂದ್ರ ಇರೋದು ಒಳ್ಳೆಯದೇ, ಒಡ ಹುಟ್ಟಿದವ್ರಿಗೋಸ್ಕರ ಹಬ್ಬ ಕೊಡೋದು ತಗೊಳ್ಳೋದು ಮಾಡೋದು ಇದೆಲ್ಲ ಇದ್ದೇ ಇರುತ್ತೆ. ದಾನದ ಹಬ್ಬ, ಆ್ಯಕ್ಚುಲಿ ಬಲಿಯ ಹಬ್ಬ ಬಂದು ದಾನದ ಹಬ್ಬ. ಬಲಿ ಚಕ್ರವರ್ತಿ ತಾನು ಕೊಟ್ಟ ಎಲ್ಲ ಕೊಟ್ಟ, ನಾವು ಕೊಡಬೇಕು ನಮ್ಮ ಕಷ್ಟಾರ್ಜಿತದ್ದು ಏನಾದರೂ ಒಂದು, ಕಷ್ಟಪಟ್ಟಿದ್ದು, ಮೋಸ ಮಾಡಿದ್ದಲ್ಲ, ದಗಾ ಮಾಡಿದ್ದಲ್ಲ, ಅನ್ಯಾಯ ಮಾಡಿದ್ದಲ್ಲ, ಕಿತ್ತುಕೊಂಡಿದ್ದಲ್ಲ, ನಾವು ಕಷ್ಟಪಟ್ಟಿದ್ರಲ್ಲಿ ಏನೋ ಒಂದು ಉಳಿಸಿದ್ರಲ್ಲಿ ಒಂದು ಹಣ್ಣಷ್ಟಾದರೂ ಇವತ್ತು ದಾನ ಮಾಡಲಿಕ್ಕೆ ಯಾರಾದರೂ ಒಡ ಹುಟ್ಟಿದ ಸೋದರಿಯರಿಗೆ ಮಾಡಿ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು, ನೆಮ್ಮದಿ ನೋಡ್ತೀರಿ. ಏನು ಕನ್ಯಾ ರಾಶಿ, ಚೆನ್ನಾಗಿದೆ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಶುಕ್ರ ಅದ್ಭುತವೇ, ಆದರೂ ಅಲ್ಲೊಂದು ತಳಮಳ, ಅಲ್ಲೆಲ್ಲೋ ಹಣಕಾಸು ಕುಟುಂಬ ಸ್ವಾತಿ ಅಂದಿದ್ದೆ ಒಂಥರ ಗಾಳಿ ಚೇಷ್ಟೆ, ಇಲ್ಲದ ಊಹಾಪೋಹ, ಇಲ್ಲದ ಭ್ರಮೆ, ಇಲ್ಲದ ಭಯ, ಇಲ್ಲದ ಆತಂಕ, ನಾಳೆ ಆ ನಾಳೆ ನಾಳೆಗಳ ಚಿಂತೆಯೇ ಆ ಒಂದು ಸ್ವಾತಿ ಪ್ರಭಾವ ಅಂತಕ್ಕಂಥದ್ದು. ಆ ನಾಳೆ ಅನ್ನೋದನ್ನ ಬಿಡಿ, ಒಂದು ಪುಟ್ಟದಾಗಿ ತುಪ್ಪ ದೀಪ ಹಚ್ಕೊಳ್ತಕ್ಕಂಥದ್ದು ಮಾಡಿ. ಆಯಿತು ಅಂದರೆ ಒಂದು 5 ಸ್ತ್ರೀಯರಿಗೆ ಹಣ್ಣೋ ಕಾಯೋ ಸಿಹಿಯೋ ಗೋಪೂಜೆ ಮಾಡಿ. ಇವತ್ತು ತುಂಬ ವಿಶೇಷ ಗೋವರ್ಧನಗಿರಿ ಪೂಜಾ ಅನ್ನತಕ್ಕಂಥದ್ದು. ತುಂಬ ಕಡೆ ಹಳ್ಳಿಗರು ಆ ಬೆಟ್ಟ ಗುಡ್ಡ ಅಂತ ಹೋಗಿ ಅಲ್ಲೊಂದು ಪೂಜೆ ಇದೆಲ್ಲ ಮಾಡ್ಕೊಳ್ತಕ್ಕಂಥ ಪದ್ಧತಿಗಳು ಇತ್ತು. ಇವತ್ತೆಲ್ಲ ನಾವೆಲ್ಲ ಅಪಾರ್ಟ್ಮೆಂಟ್ ಮಯ ಮಾಡಿಟ್ಕೊಬಿಟ್ಟಿದ್ದೆ, ಅಷ್ಟು ಮಾಡ್ಕೊಳ್ಳಿ. ಇವತ್ತಾಯ್ತು ಅಂದರೆ ಒಂದು 5 ಜನ ಸ್ತ್ರೀಯರಿಗೆ ಬೊಗಸೆ ಮಲ್ಲಿಗೆ ಹೂವನ್ನು ದಾನ ಮಾಡಿ. ಕನ್ಯಾ ರಾಶಿಯವರು ಜೀವನ ಸುಗಂಧ,
ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ ಹಾಗೂ ಮಿಕ್ಕ ರಾಶಿಗೆ ಒಂದು ಪುಟ್ಟು ವಿರಾಮ ತಗೊಂಡು ಮಾತಾಡೋಣಂತೆ. ಮಾತೃದೇವೋ ಭವ. ಡಯಾಬಿಟಿಕ್ ಅಥವಾ ಥೈರಾಯ್ಡ್ ಇರಬಹುದು, ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇರಬಹುದು, ಪಿ ಸಿ ಓ ಡಿ ಪ್ರಾಬ್ಲಮ್ ಇರಬಹುದು, ಎಲ್ಲದಕ್ಕೂ ರಾಮಬಾಣ ನಮ್ಮ ಅಮ್ಮ ಡಯಟ್ ಅಂಡ್ ಡಯಾಬಿಟಿಕ್ ರೈಸ್. ನಿತ್ಯ ಸೇವಿಸಿ ನಿರಂತರ ಆರೋಗ್ಯ ಗಳಿಸಿ. ನಮಾಮಿ ಶಂಕರ. ಏನಾಯ್ತಮ್ಮ? ಅವ್ರಿಗೆ ಲೋ ಶುಗರ್ ಪ್ರಾಬ್ಲಮ್ ಇದೆ ಗುರುಜಿ. ಅಭಿಷ್ಟ ಸಿದ್ಧಿರಸ್ತು. ಲೋ ಶುಗರ್ ಇರಲಿ ಇಲ್ಲವೇ ಹೈ ಶುಗರ್ ಇರಲಿ, ಸದಾ ನಿಮ್ಮ ಜೊತೆ ಮೇಷಶೃಂಗಿ ಇರಲಿ. ಭರತನಾಟ್ಯದಲ್ಲಿ ತುಂಬಾ ಅಚೀವ್ ಮಾಡ್ಬೇಕಂತ ಆಸೆ ಗುರುಜಿ, ಆದ್ರೆ ಕಾಲ್ ನೋವು ಮಂಡಿ ನೋವು ಜಾಸ್ತಿ ಆಗಿದೆ. ಯಾಕೆ ಮಗು ಚಿಂತೆ ಮಾಡ್ತೀಯ? ನಿರ್ಗುಂದಿ ಇದೆಯಲ್ಲ ದೇಹದಲ್ಲಿ, ಯಾವುದೇ ರೀತಿಯ ನೋವಿರಲಿ ಸದಾ ನಿಮ್ಮ ಜೊತೆ ನಿರ್ಗುಂದಿ ಇರಲಿ. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾರಾಶಿ ದಶಮಾಧಿಪತಿ ಚಂದ್ರ ನಿಮ್ಮ ನೆಲೆ ಇದ್ದಾನೆ. ಕೆಲವೊಂದು ವಿಚಿತ್ರಗಳು ನಡೆಯುತ್ತವೆ ಈ ಗ್ರಹಣ ಛಾಯೆಯಿಂದ ಅಂತ ಕಾಯೋಣಂತೆ. ನವಗ್ರಹ ನಾಯಕಿ ಆ ತಾಯಿ ಪಾರ್ವತೀದೇವಿ ಹೇಗೂ ಎಲ್ಲ ಗ್ರಹಣ ಮುಕ್ತ ಆಗಿದೆ, ದೇವಸ್ಥಾನಗಳೆಲ್ಲ ಪ್ರಾರ್ಥನೆ ಪೂಜೆ ಅಭಿಷೇಕ ಅಲಂಕಾರ ಎಲ್ಲ ಮಾಡ್ತಿರ್ತಾರೆ, ಆಗುತ್ತಾ ಹೇಗೂ ರಜಾ ಇದೆ, ಹೋಗಿ ಒಂದು ದರ್ಶನಕ್ಕೆ ಹೋಗಿ. ಅಟ್ಲೀಸ್ಟ್ ಗ್ರಾಮ ದೇವತೆಗಿಂತ ದೊಡ್ಡ ದೇವತೆ ಇಲ್ಲ. ಎಲ್ಲೋ ಹೋಗ್ತೇನೆ, ಯಾವುದೋ ದೇವಸ್ಥಾನಕ್ಕೆ ಹೋಗ್ತೇನೆ ಅನ್ನುವುದಕ್ಕಿಂತಲೂ ಗ್ರಾಮ ದೇವತೆ ಅತ್ಯಂತ ಶ್ರೇಷ್ಠ. ಹೋಗಿ ಅಮ್ಮನವರ ಹೆಸರಿನಲ್ಲಿ ಒಂದೇನೋ ಒಂದು ಆರತಿ ನೈವೇದ್ಯ ಮಹಾಮಂಗಳಾರತಿಯ ದರ್ಶನವನ್ನಾದರೂ ನೋಡ್ಕೊಂಡು ಬನ್ನಿ, ಸಮಾಧಾನ ಆಗುತ್ತೆ ಉದ್ಯೋಗ ನಿಮಿತ್ತ. ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವಿಚಿತ್ರಗಳು ನಡೆಯುತ್ತವೆ ಅಂತ ಹೇಳಿದ್ದೆ. ಸಾಮಾನ್ಯನಾದವನು ಅಂಬಾರಿ ಏರುತ್ತಾನೆ, ಅಂಬಾರಿಯಲ್ಲಿದ್ದವನು ಸಾಮಾನ್ಯನಾಗ್ತಾನೆ ಅಂತ ಋಷಿ ಅಂತ ಏನು ಮಾತಾಡ್ತಿದ್ದೇವೆ ಇವತ್ತು. ಇಂಗ್ಲೆಂಡ್ ಪ್ರಧಾನಮಂತ್ರಿ ಆಗಿದ್ದಾರಲ್ವಾ, ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ನೋಡಿ, 12ನೇ ಮನೆಯಲ್ಲಿ ಗ್ರಹಣ ಶುಕ್ರ ಕೇತು, ಯಾವ ಸ್ತ್ರೀ ಅವರಿಗೆ ಪ್ರಬಲ ಪ್ರತಿಸ್ಪರ್ಧಿಯಾಗಿತ್ತೋ ಮಲಗಿಸ್ಬಿಟ್ಟ, ವ್ಯಯಸ್ಥಾನದಲ್ಲಿ ಮಲಗಿಸ್ಬಿಟ್ಟ, ಮಲಗೋ ಮನೆ ಅದು. ರಾಶಿಯಾಧಿಪತಿ ಅಷ್ಟಮ ಸಾಮಾನ್ಯದಲ್ಲ ಅವರಿಗೆ ಕೊಟ್ಟಿರೋ ಜವಾಬ್ದಾರಿ ಅಂತಿಂಥ ಟೆನ್ಷನ್ಗಳಲ್ಲಿಲ್ಲ, ಅದರಿಂದಲೇ ಅಲ್ಲಿರುವ ಇಂದಿನ ಪ್ರಧಾನಿ ಎಳೆದಿದ್ದು. 42ನೇ ವಯಸ್ಸಿಗೆ ಮೊಟ್ಟ ಮೊದಲ ಬಾರಿಗೆ 200 ವರ್ಷ ಆಡಳಿತವಿರತಕ್ಕಂಥ ರಾಜ್ಯದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ತಗೊಂಡು ಬಂದು ಮಾಡೋದು ಯಾರದ ಆ ಶಕ್ತಿ? ಭಗವತ್ ಶಕ್ತಿ. ವೃಶ್ಚಿಕ ಅಂಥದ್ದೇ ಒಂದು ವಿಚಿತ್ರಗಳು ನಿಮ್ಮ ವ್ಯವಹಾರ ಕುಟುಂಬ ಹಣಕಾಸು ವಿಚಾರದಲ್ಲಿ ನಡೆಯುತ್ತೆ, ಗಾಬರಿ ಪಡಬೇಡಿ. ಇವತ್ತಾಯಿತು ಅಂದರೆ ಒಂದು ತುಳಸಿ ಗಿಡಕ್ಕೆ ಒಂದು ದೀಪ ಹಚ್ಚಿ, ನಿಮ್ಮ ಆತಂಕಗಳು ದೂರ ಆಗುತ್ತೆ. ಒಂದು ಗೋಪೂಜೆ ಮಾಡಿಕೊಳ್ಳಿ. ಒಂದು ಆಗುತ್ತೆ ಅನ್ನುವುದಾದರೆ, ಆಗುತ್ತೆ ಅನ್ನುವುದಾದರೆ ಇವತ್ತು ದಾನವಲ್ವಾ, ಒಂದು 5 ಜನ ಮುತ್ತೈದೆಯರಿಗೆ ಬಾಗಿನ ದಾನ ಮಾಡಿ ಸಮಾಧಾನ. ಧನಸು ರಾಶಿ ಲಾಭಸ್ಥಾನದಲ್ಲಿ ಚಂದ್ರ ಖಂಡಿತ ಇವತ್ತು ಲಾಭದ ವಿಚಾರ ಒಂದುಂಟು. ಲಾಭ ಕೊಟ್ಟಿದ್ದಾನೆ ಕೊಟ್ಟು ಬಿಡಿ, ಇದ್ದಾಗ ಕೊಡಿ, ಇಲ್ಲ ಅಂದಾಗ ಇಲ್ಲ ಅಂತೇಳಿ. ಇಲ್ಲಪ್ಪ ನನ್ನ ಹತ್ರ ಇರಲಿಲ್ಲ ಇದೇ ಸತ್ಯ ಅನ್ನತಕ್ಕಂಥದ್ದು, ಮುಚ್ಚಿಡತಕ್ಕಂಥದ್ದು ಏನೂ ಬೇಡ, ಅಷ್ಟನ್ನು ಮಾಡ್ಕೊಳ್ಳಿ, ನೆಮ್ಮದಿಯಾಗಿರತಕ್ಕಂಥದ್ದು ಆಗುತ್ತೆ, ಏನೂ ಆತಂಕ ಪಡತಕ್ಕಂಥದ್ದು ಬೇಡ. ಇನ್ನು ಮಕರ ರಾಶಿ ಕರ್ಮಸ್ಥಾನದಲ್ಲಿ ಸಪ್ತಮೇ ಕರ್ಮಸ್ಥಾನ, ಖಂಡಿತ ಉದ್ಯೋಗ ನಿಮಿತ್ತ ವ್ಯವಹಾರ ನಿಮಿತ್ತ ಪಾಲುದಾರಿಕೆಯ ನಿಮಿತ್ತದ ವಿಚಾರದಲ್ಲಿ ವಿಶೇಷ ಪ್ರಗತಿಯನ್ನು ಕಾಣತಕ್ಕಂಥದ್ದಾಗುತ್ತೆ, ಚೆನ್ನಾಗಿದ್ದ ತೊಂದರೆ ಇಲ್ಲ, ಕಲಾವಿದರಿಗೊಂದು ಒಳ್ಳೆ ಶುಭ ಸುದ್ದಿ. ಇನ್ನು ಕುಂಭರಾಶಿ ಭಾಗ್ಯಸ್ಥಾನದಲ್ಲಿರತಕ್ಕಂಥ ಒಂದು ಚಂದ್ರ ಖಂಡಿತ ವೃತ್ತಿಪರವಾಗಿ ವ್ಯವಹಾರ ಪರವಾಗಿ ಒಂದು ವಿಶೇಷ ಸುದ್ದಿಯೊಂದನ್ನು ಪಡೆಯುತ್ತೀರಿ. ಆಗದ ಕೆಲಸಗಳನ್ನು ತುಂಬ ನಿಷ್ಠೆಯಿಂದ ಏಕತೆಯಿಂದ ಮಾಡ್ಕೊಂಡು ಹೋಗ್ತಕ್ಕಂಥ ಅದ್ಭುತವಾದಂಥ ಒಂದು ದಿನ, ಹಿರಿಯರ ಆಶೀರ್ವಾದ ಸಿಗುತ್ತೆ. ಇನ್ನು ಮೀನರಾಶಿ ಅಷ್ಟಮದಲ್ಲಿರತಕ್ಕಂಥ ಚಂದ್ರ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಕೆಲವೊಂದು ಕನ್ಫ್ಯೂಷನ್ ಇರುತ್ತೆ, ಏನು ಮಾಡೋಕ್ಕೆ ಹೋಗ್ಬೇಡಿ,
ಏನೋ ಒಂಥರ ಬ್ಲ್ಯಾಂಕು, ಏನೋ ಒಂದು ಇಟ್ಕೊಳ್ಳೋದಂತೆ ತಕ್ಕಂಥ ಒಂದು ಭಾವ, ಏನೋ ಹೊರೆ ಅನ್ನತಕ್ಕಂಥದ್ದು, ಏನೋ ಕಳ್ಕೊಬಿಡ್ತೀನಿ, ಇನ್ನೇನೋ ಲೆಕ್ಕಾಚಾರ. ನಾನು ಅದಕ್ಕೆ ಹೇಳ್ತಿರ್ತೇನೆ, ನಿಮ್ಮ ಆಲೋಚನಾ ಸುಲೋಚನಾ ವಿಲೋಚನಾ ಎಲ್ಲ ಭಗವಂತ ನಿಜ. ಅಲ್ಲಿ ಕುತ್ಕೊಳ್ಳಿ ಕುತ್ಕೊಳ್ಳಿ, ಅಷ್ಟಮದಲ್ಲಿ ಶುಕ್ರ ಕೇತು ಚಂದ್ರ ಕುಳಿತಿರೋದ್ರಿಂದ, ಆದಷ್ಟು ಗುರುವು ವಕ್ರ ಇರೋದ್ರಿಂದ, ಲಲಿತಾ ಸಹಸ್ರನಾಮ ದೇವಸ್ಥಾನದಲ್ಲಿ ಕುಳಿತು ಪುಟ್ಟದಾಗಿ ಕೇಳತಕ್ಕಂಥದ್ದು, ದೇವಿ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿಸ್ಬಿಟ್ಟು ಒಂದು 5 ಜನಕ್ಕೆ ಸಿಹಿಯೋ ಹಣ್ಣೋ ತಾಂಬೂಲವೋ ಕೊಡ್ತಕ್ಕಂಥದ್ದು ಮಾಡಿ ವಿಶೇಷ ಆಗ್ತಕ್ಕಂಥದ್ದು ಆಗುತ್ತೆ. ತೊಂದರೆಗಳಿಂದ ಹೊರಗಡೆ ಬರ್ತೀರಿ, ಆ ಮಾನಸಿಕ ಗಲಿಬಿಲಿಯಿಂದ ಹೊರಗಡೆ ಬರ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.